ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನಲ್ಲಿ ಪಶುಭಾಗ್ಯ ಯೋಜನೆ ಸಂಪೂರ್ಣ ವಿಫಲ ಎಂದು ಎಸ್ಆರ್ ಗೌಡ್ರು ಆರೋಪಿಸಿದರು. ಶಿರಾದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬರಗಾಲದ ಹಿನ್ನೆಲೆಯಲ್ಲಿ ಮೇವಿನ ಬೀಜ ವಿತರಿಸುವ ಬಗ್ಗೆ ತಾಲೂಕಿನಾದ್ಯಂತ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಕಾರ್ಯದರ್ಶಿಗಳ ಸಭೆಯನ್ನು ಕರೆಯಲಾಯಿತು. ಈ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ತಮ್ಮ ಅಕೌಂಟ್ಗಳನ್ನ ತಮ್ಮ ಸಂಘದ ಅಕೌಂಟ್ಗಳನ್ನ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಓಪನ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಇದು ಬಹಳ ಅತಿ ಶೀಘ್ರವಾಗಿ ಆಗ್ಬೇಕಾಗುತ್ತೆ. ಎಲ್ಲಾ ಭಾಗದ ಒಂದು ಸೆಕ್ರೆಟರಿಗಳು ಬಂದಿದ್ದೀರ ನೋಡಿ. ಪಟ್ನಾಕ್ನಲ್ಲಿ ಏರಿಯಾ ಸೆಕ್ರೆಟರಿಗಳು ಯಾರು? ನಿಮ್ಮಲ್ಲಿ ಯಾವ ಎಷ್ಟು ಒಂದು ಒಬ್ಬರಿಗೂ ಕೂಡ ನಾವು ಒಂದು ಪಶುಭಾಗ್ಯ ಯೋಜನೆ ಅನುಷ್ಠಾನ ಮಾಡೋಕ್ಕಾಗಿಲ್ಲ. ಬಡಗೋಡು ಏರಿಯಾದಲ್ಲೂ ಅಷ್ಟೇ, ಯಾರದೂ ಅನುಷ್ಠಾನ ಆಗಿಲ್ಲ. ನಿಮ್ಮ ಅಭಿಪ್ರಾಯ ಹೇಳಿ. ಈಗ ಅದು ನಮ್ಮ ನಿಮ್ಮ ನಾವು ಅವ್ರು ಏನಾದ್ರು ಕೊಡೋದಿಲ್ಲ. ಅವ್ರ ಸರ್ಕಾರನೇ ಒಂದು ಇದು ಮಾಡಿದೆ. ಒಂದೊಂದು ಈಗ ಏನಾಗಿದೆ, ಶಾಸಕರ ಅಧ್ಯಕ್ಷತೆಯಲ್ಲಿ ಆಗಬೇಕು ಅಂತ. ಅದೇ ಯಾಕಾಗಿಲ್ಲ ಈಗ ನೋಡಿ, ಯಾರೋ ಒಬ್ರು ಇಬ್ರು ಮಾಡೋದ್ರ ತಪ್ಪಿನಿಂದ, ಯಾರೋ ಒಬ್ರು ಇಬ್ರು ಇಂಥವ್ರು ಸಿಕ್ಕೋದ್ರಿಂದ, ಇಂಥ ಒಂದು ಇದಿರೋದ್ರಿಂದ ಈಗ ಯೋಜನೆ ಕಂಪ್ಲೀಟ್ ವಿಫಲ ಪೂರ್ತಿ ವಿಫಲವಾಗ್ತಾ ಇದೆ. ಪ್ರಾರಂಭ ಆದ ದಿನದಿಂದ ಇವತ್ತಿನವರೆಗೂ ಸಮೇತ ಈ ತಾಲೂಕಿನಲ್ಲಿ ಕನಿಷ್ಠ ಪಕ್ಷ 1.5 ರಿಂದ 2 ಸಾವಿರ ಹಸುಗಳು ಕೊಳ್ಳುವಷ್ಟು ಸರ್ಕಾರ ಇವತ್ತು ಹಣವನ್ನು ಕಳಿಸೈತಿ. ಇಲ್ಲಿವರೆಗೂ ಸಮೇತ ಯಾವ ಸೊಸೈಟಿಯಿಂದಲೂ ಸಮೇತ ನಿಮ್ಮ ಕೊಟ್ಟಿರ್ತಕ್ಕಂಥ ಫಲಾನುಭವಿ ಕೇವಲ ಒಂದು ನಿಮಿಷ ನಾನು ಹೇಳ್ತೀನಿ. ಯಾಕೆಂದ್ರೆ ಒಂದು ಕನಿಷ್ಠ ಅಂದ್ರೆ 5% ಏನಾದರೂ ಕೂಡ ಅಲ್ಲೊಂದಿಲ್ಲೊಂದು ಸೊಸೈಟಿನಲ್ಲಿ ಇರ್ಬೋದು. ಇನ್ನು 95% ಇವತ್ತು ಯಾರು ಪಶುಭಾಗ್ಯದ ಫಲಾನುಭವಿಯೋ ತಾಲನ್ ಹಾಕಿಲ್ಲ. ಈಗ ಸರ್ಕಾರದ ಯೋಜನೆ ಇದು, ಇದೇನಾಗ್ತೈತೆ, ಹಾಲು ಉದ್ಯಮದಲ್ಲಿ ನಮ್ಮ ರೈತ ತೊಡಸ್ಕೋಬೇಕು, ಎಲ್ಲೋ ಒಂದ್ ಕಡೆ ಅವನ ಆರ್ಥಿಕ ಮಟ್ಟವನ್ನ ಸುಧಾರಿಸ್ಕೋಬೇಕು ಎಂಬ ಒಂದು ಯೋಜನೆ. ಈ ಕಡೆ ಇವತ್ತು ಕೋಟಿಗಟ್ಟಲೆ ಹಣವನ್ನ ಸರ್ಕಾರ ಇವತ್ತು ನಮ್ಮ ತಾಲೂಕಿಗೆ ಬಿಡುಗಡೆ ಮಾಡೈತಿ. ಬಟ್ ಆದ್ರೂ ಸಮೇತ ಇವತ್ತು ನಮ್ಮಲ್ಲಿ ಒಂದೇ ಒಬ್ಬ ಫಲಾನುಭವಿ, ನಿಜಕ್ಕೂ ಕೂಡ ನೀವು ಹೇಳ್ತಕ್ಕಂಥದ್ದು ಸತ್ಯವಾಗೇ ಐತಿ. ಎಲ್ಲೂ ಕೂಡ ಇದರಲ್ಲಿ ಒಂದು ಸೈನಿಕ ಬರ್ತಾರೆ ಅಷ್ಟೇ. ನಮ್ಮಲ್ಲಿ ಟ್ರೈಪಾರ್ಟಿ ಅಗ್ರಿಮೆಂಟ್ಗೆ ಒತ್ತಡಗಳು ತರ್ತಾರೆ. ಈ ನಮ್ಗೆ ಹೇಳಿ ನಾವು ಡೈರಿಗೆ ಹಾಲಾಗ್ತೀವಿ ಅಂತಾರೆ, ಆದ್ರೂ ಒಬ್ರು ಕೂಡ ಹಸುಗಳನ್ನು ತಂದಿಲ್ಲ, ಇವತ್ತು ಹಾಲುನೂ ಹಾಕಿಲ್ಲ. ಈ ವ್ಯವಸ್ಥೆ ಏನಾಗಿದೆ, ಇದು ಬದಲಾವಣೆ ಆಗಲಿಲ್ಲ ಅಂದ್ರೆ ನಿಮ್ಮ ಸರ್ಕಾರದ ಸ್ಕೀಮ್ ನಿಜಕ್ಕೂ ಕೂಡ ಇದು ಪ್ರಯೋಜನ ಆಗಲ್ಲ. ಇದು ನೀವೇನಾದ್ರೂ ಕೂಡ ಬದಲಾವಣೆ ಮಾಡಿ ಏನಾದ್ರೂ ಕೂಡ ಒಂದು ಇದಕ್ಕೆ ಪರಿಹಾರ ಕಂಡ್ಕೋಬೇಕು ಅಂದ್ರೆ ಆ ಸಂಬಂಧಪಟ್ಟಂತ ಸೊಸೈಟಿಗೆ. ಈಗ ನಮ್ಮ ತಾಲೂಕಿನಲ್ಲಿ ಈ ಬಾರಿ 100 ಇವತ್ತು ಹಸುಗಳಿಗೆ ಬಂದಿದೆ ಅಂದ್ರೆ 100 ಸೊಸೈಟಿ ಕೊಡಿ,
ನೂರ ಹಸುಗಳು ಇವತ್ತು ಕರೆಕ್ಟ್ ಕೊಳ್ಳ ಅಂತ ಇವತ್ತು ಫಲಾನುಭವಿನೇ ಇವತ್ತು ನಂಬರ್ ಆಯ್ಕೆ ಮಾಡ್ತಾರೆ. ಇದೇ ಎರಡು ಮಾತಿಲ್ಲ, ಆ ನೂರ ಇವತ್ತು ಫಲಾನುಭವಿ ಇವತ್ತು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ರೆ ಅವ್ನು ಡೈರಿಗೆ ಹಾಲಾಗ್ತಾನೆ. ಯಾಕೆಂದ್ರೆ ದಿನನಿತ್ಯ ಅವ್ರು ವಾಚ್ ಮಾಡ್ತಿರ್ತಾರೆ ನಮ್ಮ ಕಾರ್ಯದರ್ಶಿ ಅವರು, ನಾ ಇವತ್ತು ಇವ್ನಿಗೆ ಲೋನ್ ಕೊಡ್ಸಿದೀವಿ ಇವ್ನು ನಮ್ ಹಸು ತಂದ ಇಲ್ವಾ ಇವ್ನ ಹಾಲಾಕಿನ ಇಲ್ವಾ, ಸಂಪೂರ್ಣವಾದಂತ ಜವಾಬ್ದಾರಿ ನಮ್ಮ ಕಾರ್ಯದರ್ಶಿಗಳಿಗಿರ್ತೈತೆ. ಬಟ್ ಇದು ನೀವೇನಾಗ್ತಾ ಇದೆ, ಯಾವುದೇ ಕಾರಣಕ್ಕೂ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲ ರಾಜಕಾರಣದ ಉದ್ದೇಶ, ಅವರವರ ಪಕ್ಷದ ಪಾಲಯದರ್ಶಿ. ನಾನಿದ್ರು ನನ್ನ ಪಾಲಯದರ್ಶು, ಇನ್ನೊಬ್ರು ಇದ್ರು ಇನ್ನೊಬ್ರು ಪಾಲಯದರ್ಶಿ. ಹೀಗಾಗಿ ಇಡೀ ಯೋಜನೆ ಇವತ್ತು ಫೇಲ್ ಆಗ್ತಾ ಇದೆ. ಇದನ್ನ ಯಾಕೆಂದ್ರೆ ನಮ್ಮ ಸಹಾಯಕ ವ್ಯವಸ್ಥಾಪಕರಿಗೆ ಅವ್ರಿವತ್ತು ಹೆಲ್ಪ್ಲೆಸ್, ಸರ್ಕಾರದ ನಾರ್ಮ್ಸೇ ಬೇರೆ ಐತಿ. ನಾವಿವತ್ತು ಅವ್ರು ಕುಂಡಿಸ್ಕೊಂಡು ಎದುರಿಗೆ ಹೇಳ್ಬೋದು ಅಷ್ಟೇ, ಈ ಸ್ಕೀಮ್ ಫೇಲ್ ಆಗ್ತಾ ಐತೆ, ಇದರಿಂದ ಪ್ರಯೋಜನ ಆಗ್ತಾ ಇಲ್ಲ, ಇದರಿಂದ ದುಡ್ಡು ಯಾರಿಗೋ ಜೋಬಿ ಸೇರ್ತಾ ಐತೆ, ಯಾರೋ ಒಬ್ಬ ಇವತ್ತು ಆ ಸ್ಕೀಮ್ ಅಲ್ಲಿ ದುಡ್ಡು ತಾಂಡ್ ಮನೆ ಸೇರ್ತಾನೆ, ಬೇರೆ ಸಂಬಂಧಪಟ್ಟಂತ ಕೆಲಸಗಳಿಗೆ ಉಪಯೋಗಿಸ್ಕೊಂತಾನೆ ಅಂತ ನಾವು ಹೇಳ್ಬೋದು. ಅವರಲ್ಲಿ ಇವತ್ತು ಯಾವುದೇ ಶಕ್ತಿ ಇಲ್ಲ, ಆಯ್ತು ಅವರು ಕೂಡ ಪರಿಸ್ಥಿತಿ ಅರಿವೆ ಐತಿ. ಇದನ್ನ ಸರ್ಕಾರದ ಜೊತೆ ನಿಜ ಕೂಡ ನಿಮಗೂ ಏನೇನು ಅವಕಾಶ ಸಿಕ್ಕಿದೆ ಇದನ್ನ ಸಂಬಂಧಪಟ್ಟಂತ ನಮ್ಮ ಹೈನುಗಾರಿಕಾ ಇಲಾಖೆ ಕೊಡಿ, ನಿಜಕ್ಕೂ ಕೂಡ ಯೋಜನೆ ಸಫಲ ಆಗ್ತದೆ. ಈ ಯೋಜನೆಯಿಂದ ಇವತ್ತು ಎಷ್ಟು ಫಲಾನುಭವಿನ ಆಯ್ಕೆ ಮಾಡ್ತೀರೋ ಅಷ್ಟು ಫಲಾನುಭವಿನೂ ಕೂಡ ಈ ತಾಲೂಕಿಗೆ ಹಾಲಾಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಇವತ್ತೇನು ತಾಲೂಕಲ್ಲಿ ಇವತ್ತು 45-48 ಸಾವಿರ ಲೀಟರ್ ಅಲ್ಲಿದೆ, ನೀವು ಕರೆಕ್ಟಾಗಿ ಈ ಯೋಜನೆಯಿಂದ ನವೀಟ ವರ್ಗಾಯಿಸಿ ನಿಜ ಕೂಡ ಇನ್ನು ಮುಂದಿನ ವರ್ಷಕ್ಕೆ ಆ ಮತ್ತೆ 40,000 ಆಟರ ಹಾಲನ್ನು ರೈಸ್ ಮಾಡೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಇದನ್ನು ಮಾಡಬೇಕು. ಸಬ್ಸಿಡಿ ಹೋಗೋದು ನ್ಯಾಷನಲೈಸ್ ಬ್ಯಾಂಕ್ ಕೆಟೋ ಸಿಸ್ಟಮ್ ಅಲ್ಲಿ ಇದು ಮಾಡ್ಕೊಂಡಿಲ್ಲ. ಫಸ್ಟ್ ಕೆಟೋ ನಲ್ಲಿ ಮ್ಯಾಪಿಂಗ್ ಆಗಿಲ್ಲ ಅದು ಒಂದೇದು. ಎರಡನೇದು ಎನಿ ಸಬ್ಸಿಡಿ ಹೋಗ್ಬೇಕಂದ್ರೆ ನ್ಯಾಷನಲೈಸ್ಡ್ ಬ್ಯಾಂಕ್ ನೆಫ್ಟ್ ಅಥವಾ ಆರ್.ಟಿ.ಜಿ.ಎಸ್ ಮೂಲಕ ಹೋಗುತ್ತೆ. ಎಸ್.ಬಿ.ಐ ಏನಾಗಿದೆ ಅಂತಂದ್ರೆ ನಾನು ನಿಮ್ ಕಡೆ ಲಿಂಕ್ ಆಗ್ತಾ ಇಲ್ಲ. ಏನು ಕೊರ್ಟರ್ ಅಲ್ಲೂ ಎಲ್ಲವನ್ನು ಏನಾದ್ರೂ ಒಂದು ಡಿಮೆರಿಟ್ಸ್ ಇದ್ದೇ ಇರುತ್ತೆ, ನಾವು ಅದನ್ನೇ ಹೈಲೈಟ್ ಮಾಡಕ ಆಗೋದಿಲ್ಲ. ಎಸ್.ಬಿ.ಐ ತಾಲೂಕು ದಂಡಾಧಿಕಾರಿಗಳು ಒಂದು ಸೂಕ್ತವಾದ ಸಲಹೆ ಕೊಟ್ಟವ್ರೆ. ಎಲ್ಲರೂ ಕೂಡ ಒಂದ ತೀರ್ಮಾನ ತಗೊಂಡು ಒಂದು ರೆಜುಲೇಷನ್ ಮಾಡಿ ಸರ್ಕಾರ ಕೊತ್ತಾಕಿ ಅಂತ ಹೇಳಿವ್ರೆ. ಏನಾದ್ರೂ ಕೂಡ ಮುಂದಿನ ಪಶುಭಾಗ್ಯ ಯೋಜನೆಗಳ ಕೊಡೋದಾದ್ರೆ ಈ ರೀತಿ ನೀವು ಹಿಂದ್ ಕೊಟ್ಟಿರ್ತಕ್ಕಂಥ ಈ ರೀತಿ ಅಪಘಾತ ಆಗ್ತಾ ಇದೆ, ಅದು ಹಣ ಸರಿಯಾಗಿ ಸದುಪಯೋಗ ಆಗ್ತಾ ಇಲ್ಲ, ಅದರಿಂದ ಹೈನುಗಾರಿಕೆ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ, ಅದು ಸುಮ್ಮನೆ ಹಣ ಬ್ಯಾರಸಿಗೆ ಡೈವರ್ಟ್ ಆಗ್ತಾ ಇದೆ. ಇದರಿಂದ ನಮ್ಮ ಏನು ಹೈನುಗಾರಿಕೆ ಇಲಾಖೆಗೇನೆ ಅಂದ್ರೆ ನಮ್ಮ ಒಂದು KMF MPCS ಗಳಿಗೆ ಕೊಡೋದ್ರ ಮುಖಾಂತರ ಇಲ್ಲಿ ಏನಾದರೂ ಕೂಡ ನಿಜವಾದಂಥ ಫಲಾನುಭವಿ ಆಯ್ಕೆ ಮಾಡ್ಬೋದು. ಆ ಫಲಾನುಭವಿ ಕರೆಕ್ಟಾಗಿ ಹಸು ಕಟ್ತಾನೆ, ಹಾಲನ್ನು ಉತ್ಪಾದನೆ ಮಾಡ್ತಾನೆ, ಅವನ ಜೀವನ ಮಟ್ಟ ಸುಧಾರಿಸ್ತೈತೆ. ಅದರಿಂದ ನಮ್ಮ MPCS ಗಳಿಗೆ ಕೊಡಿ ಎಂಬ ಒಂದು ಪ್ರಸ್ತಾವನೆ ನೀವು ಸರ್ಕಾರ ಕಳಿಸಿ ಅಂತ ಈಗ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎಲ್ಲ ಸಂಘಗಳಿಂದ ಒಂದು ರೆಜುಲೇಷನ್ ಕೊಡಿ, ನಾವು ಕೂಡ ಅದು ನೋಡೋಣ, ನಮ್ಮ ಬೋರ್ಡಲ್ಲಿ ಇಟ್ಟು ಆ KMF ಅಲ್ಲಿ ಪಾಸ್ ಆಗಿ ಸರ್ಕಾರದ ಜೊತೆ ಕಳಿಸೋಂಥ ವ್ಯವಸ್ಥೆಯನ್ನು ಮಾಡೋಣ. ಒಂದು ಎಲ್ಲ ಡಿಸ್ಟ್ರಿಕ್ಟ್ ಬೋರ್ಡ್ಗಳಲ್ಲಿ ಆಗಿ ಸರಿಯಾದ ಗೊತ್ತಿಲ್ಲ ಮತ್ತೆ ಅವ್ರು ಎಲ್ಲಿಗೆ ಸಲ್ಲಿಸ್ಬೇಕು ಅಲ್ಲಿಗೆ ಸಲ್ಲಿಸ್ತಾರೆ. ಅವಾಗ ಏನಾಗುತ್ತೆ, ಒಂದು ಅಲ್ಲಿ ಚರ್ಚೆ ಆಗ್ತದೆ ಮೇಲೆ ನಿಮ್ಮ ಮಿನಿಸ್ಟರ್ ಲೆವೆಲಲ್ಲಿ ಇಲಾಖಾ ಮಟ್ಟದಲ್ಲಿ ಮಾಡಿ ಅವಾಗ ಒಂಥರ ಬದಲಾವಣೆಗಳು ಏನು ಯಾವುದೇ ಒಂದು ಕಾನೂನು ನಿಂತ ನೀರಲ್ಲ, ಎಲ್ಲ ಒಳ್ಳೆಯದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ತಪ್ಪಾಗಿದ್ದನ್ನ ಇಲ್ಲ ಇದರಿಂದ ತಪ್ಪಾಗಿದೆ ಅಂದರೆ ಅದನ್ನ ಬಿಟ್ಬಿಡ್ತಾರೆ ಆ ಸ್ಕೀಮ್ಗಳು, ಅದರಿಂದ ಮಾಡಿ. ಆಮೇಲೆ ಈ ಕಾಲುಬಾಯಿ ಜ್ವರದ ಇದು ಲಸಿಕೆ ಬಗ್ಗೆ ಹೇಳಿದ್ರಲ್ಲ, ಅದನ್ನು ಇನ್ನೊಂದು ನಿಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಎಂಥದ್ದು ಮಕ್ಕಳಿಗೇನು ಹಾಕ್ಸಿದ್ವಲ್ಲ ಪೋಲಿಯೋ ಕಾಯಿಲೆಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪಣ ತೊಟ್ಟಿದ್ದರಿಂದ ಏನಾಯ್ತು, ಇವತ್ತು ನಮ್ಮ ದೇಶದಲ್ಲಿ ಪೋಲಿಯೋ ಇದ್ದಂಗಾಯ್ತು. ಅದರಿಂದ ಯಾವುದೂ ಅಸಾಧ್ಯ ಅಲ್ಲ. ಪೋಲಿಯೋ ಅಂತಹ ಒಂದು ಮಾರಕ ಕಾಯಿಲೆಯನ್ನ ನಿರ್ಮೂಲನೆ ಮಾಡಬೇಕು ಅಂದ್ರೆ ನೀವು ಎಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಕೈ ಜೋಡಿಸಿದ್ರಿಂದ ಏನಾಯ್ತು, ಇವತ್ತು ನಿರ್ಮೂಲನೆ ಆಗಿದೆ.
ಆ ರೀತಿ ಈ ನಮ್ಮ ವೈರ್ ಡಾಕ್ಟರ್ ಹೇಳಿದ ಹಾಗೆ ನೀವು ಎಲ್ಲ ಎಂದ್ರೆ ನಿಮ್ಮ ಮೂಲಕ ನಿಮ್ಮ ಏನು ಪ್ರೊಡ್ಯೂಸರ್ಸ್ ಇದ್ದಾರೆ ಅವ್ರಿಗೆ ಮನವರಿಕೆ ಮಾಡಿ ಆ ರೀತಿ ಮಾಡಿದ್ರೆ ಈಗ ಹೇಳಿದ್ರಲ್ಲ 100 ರೂಪಾಯಿವರೆಗೂ ರೇಟ್ ಬರ್ತದೆ ಅಂತ ಅಂದ್ರೆ ಎಷ್ಟು ಅನುಕೂಲ ಅಂದ್ರೆ ಎಲ್ಲಾಗುತ್ತೆ ನಮ್ಗೆ ಆಗಲ್ಲ ಆಗಲ್ಲ ಅನ್ನೋದಲ್ಲ ಪ್ರಯತ್ನ ಇದ್ರೆ ಫಲ ಇದೆ ಅಂತ ಕಂಟಿನ್ಯೂಸ್ ಆಗಿ ನೋಡಿ ಈಗ ಅವಲೇ 13ನೇದು 14ನೇದು ಅಂತ ಎಲ್ಲರೂ ಮಾಡಿಸ್ಬೇಕು ಒಬ್ಬರಲ್ಲಿ ಒಂದು ಉಳ್ಕೊಂಡ್ರು ಅದು ಮತ್ತೆ ಬೆಳಿದಾಗ ಹೋಗ್ತದೆ ಸೊ ಅದಕ್ಕೆಲ್ಲ ಸಹಕಾರ ಕೊಡಿ ಡಾಕ್ಟ್ರು ಏನ್ ನಿಮ್ಗೆಲ್ಲ ಹೇಳಿರೋ ನಮ್ಮಲ್ಲಿ ಆನ್ಲೈನ್ ಸಿಸ್ಟಮ್ ಮತ್ತು ಈ ನ್ಯಾಷನಲೈಸ್ಡ್ ಬ್ಯಾಂಕ್ ಜೊತೆನೆ ಜಾಸ್ತಿ ನೆಟ್ವರ್ಕ್ ಇರೋದ್ರಿಂದ ಒಂದ್ ನಿಮಿಷ ಮುದಿಗೆರೆ ಅಮ್ಮ ನಿಮಿಷಕ್ಕೆ ನೀವು ಏನ್ ನಿಮ್ಮ ಅಕೌಂಟ್ಗಳನ್ನ ಆದಷ್ಟು ಕೂಡ ಉತ್ಪಾದಕರ ಅಕೌಂಟ್ ಎಲ್ಲರೂ ಕೂಡ ಈ ನ್ಯಾಷನಲೈಸ್ಡ್ ಬ್ಯಾಂಕ್ ಜೊತೆ ಇವತ್ತು ಅಕೌಂಟ್ ಓಪನ್ ಮಾಡೋದಿಕ್ ಮಾಡಿ ಯಾಕಂದ್ರೆ ಯಾವುದೇ ಒಂದು ಸರ್ಕಾರದ ಒಂದು ಉಪಯೋಗನೇ ಪಡ್ಕೋಬೇಕು ಅಂದ್ರೆ DCC ಬ್ಯಾಂಕಿಗೆ ಬರ್ತಕ್ಕಂಥದ್ದು ಬಹಳ ವಿಳಂಬ ಆಗ್ತದೆ ಈಗಾಗಲೇ ಅದ್ರ ಬಗ್ಗೆನೂ ಕೂಡ ನಮ್ಮ ನಟರಾಜ್ ಸರ್ ಹೇಳಿದ್ರು ಅದರಿಂದ ನೀವು ಈಗ ಎಲ್ಲೋ ಒಂದ್ ಕಡೆ ಹತ್ರ ಆಗ ಅಂತಂದು ನಿಮ್ಗೆ DCC ಬ್ಯಾಂಕ್ ಅನಿವಾರ್ಯ ಆಗ್ತದೆ ಅದನ್ನ ನಾನು ಒಪ್ಕೊಂತೀನಿ ಬಟ್ ಹಂಗೆ ಅಂದ್ಕೊಂಡು DCC ಬ್ಯಾಂಕಿನ ಜೊತೆನೇ ಇದ್ರೆ ಮುಂದಿನ ಟ್ರಾನ್ಸಾಕ್ಷನ್ ಸವಲತ್ತುಗಳು ಟ್ರಾನ್ಸಾಕ್ಷನ್ ಬಹಳ ಕಷ್ಟ ಆಗ್ತದೆ ಈಗ ನಮ್ಮಲ್ಲಿ ಆಲ್ರೆಡಿ ಬೇರೆ ಈ ಬ್ಯಾಂಕಿಂಗ್ ವ್ಯವಸ್ಥೆನಲ್ಲಿ ಸಾಕಷ್ಟು ಬದಲಾವಣೆ ಮಾಡ್ತಕ್ಕಂಥ ಕಾಲ ಇವತ್ತು ಹತ್ರ ಬರ್ತಾ ಇದೆ ಈಗ ನಾವು ನೇರವಾಗಿ ಹಣವನ್ನ ಹಾಕ್ತಕ್ಕಂಥದ್ದು ಒಕ್ಕೂಡದ ವತಿಯಿಂದಲೇ ನೇರವಾಗಿ ನಿಮ್ಮ ಅಕೌಂಟ್ಗಳು ಉತ್ಪಾದಕರ ಅಕೌಂಟಿಗೆ ಬೀಳಂತ ಮಟ್ಟಿಗೆ ಇವತ್ತು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಕೂಡ ಈಗಾಗಲೇ ಆಲೋಚನೆ ಅದ್ರ ಬಗ್ಗೆ ವಿಚಾರ ವಿನಿಮಯ ಕೂಡ ನಡೀತಾ ಇದೆ ಅದರಿಂದ ಅಂತ ಸಂದರ್ಭದಲ್ಲಿ ನೀವು DCC ಬ್ಯಾಂಕ್ ಜೊತೆ ನೀವು ಅಕೌಂಟ್ ಓಪನ್ ಮಾಡಿದ್ರೆ ಅದು ಮತ್ತೆ ಕಷ್ಟ ಆಗ್ತದೆ ಏನಾಗ್ತದೆ 15 ದಿನ ತಿಂಗಳಾದ್ರೂ ಕೂಡ ಫಲಾನುಭವಿಗೆ ಹಣ ಬರ್ತಕ್ಕಂಥದ್ದು ಕಷ್ಟ ಈಗ ಒಂದು ಅಲ್ಲ ಅಕೌಂಟ್ಗೆ ಹಾಕಿದ ತಕ್ಷಣವೇ ಕೂಡ ಅವತ್ತು ಬೆಳಿಗ್ಗೆ ಇವತ್ತು ಅಕೌಂಟ್ ದುಡ್ಡು ಎತ್ಕೋಬೇಕು ಅಂದ್ರೆ ನಾವು ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಹೋಗ್ಬೇಕಾಗ್ತದೆ ಅದರಿಂದ ಆ ನ್ಯಾಷನಲೈಸ್ಡ್ ಬ್ಯಾಂಕಿನ ಜೊತೆನೆ ನೀವು ಆದಷ್ಟು ಎಲ್ಲ ಉತ್ಪಾದಕರು ಇವತ್ತು ಅಕೌಂಟ್ ಓಪನ್ ಮಾಡಿಸೋದಕ್ಕೆ ನೀವು ನಮ್ಮ ಕಾರ್ಯದರ್ಶಿಗಳು ಕ್ರಮ ವಹಿಸ್ಬೇಕು ಅದನ್ನ ಮತ್ತೀಗ ಯಾರ್ಯಾರು ಇಲ್ಲಿವರೆಗೂ ಕೂಡ ಬ್ಯಾಂಕಿಂಗ್ ಮುಖಾಂತರ ನಾವು ಬಟವಾಡಿಯನ್ನು ಕೊಡ್ತಿಲ್ಲ ಅವರು ಸೀರಿಯಸ್ ಆಗಿ ಬ್ಯಾಂಕಿಂಗ್ ಮುಖಾಂತರ ಬಟವಾಡಿ ಕೊಡೋ ಕಡೆಗೂ ಗಮನ ಹರಿಸ್ಬೇಕಾಗ್ತದೆ ಈಗಾಗಲೇ ನಮ್ಮಲ್ಲಿ ಇಡೀ ಜಿಲ್ಲೆಯಲ್ಲಿ ಕುಣಿಗಲ್ ತಾಲೂಕು ಒಂದು ಸಂಪೂರ್ಣವಾಗಿ ಒಂದು ಸೊಸೈಟಿನೂ ಕೂಡ ಕೈಯಿಂದ ಬಟವಾಡಿ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಬ್ಯಾಂಕಿಂಗ್ ವ್ಯವಸ್ಥೆಯಿಂದಲೇ ಬಟವಾಡಿ ಮಾಡ್ತಾ ಇದೆ ಈಗ ನಮ್ಮಲ್ಲೂ ಕೂಡ ಅದಾಗಬೇಕು ಅದ್ರ ಬಗ್ಗೆ ಈಗ ಪ್ರತಿ ವರದಿನೂ ಕೂಡ ಈಗಾಗಲೇ ತರಿಸ್ಕೊಂತಾ ಇದ್ದಾರೆ ಮತ್ತೆ ಅದು ವ್ಯತ್ಯಾಸ ಆಗ್ತಕ್ಕಂಥ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬರೋದ್ರಿಂದ ನೀವು ಈಗಲೇ ಕೂಡ ಪ್ರಾರಂಭ ಮಾಡಿ ಇನ್ನೊಂದು ಕನಿಷ್ಠ ಇನ್ನೊಂದು 2-3 ತಿಂಗಳಲ್ಲಿ ಆದ ಸಮೇತ ನಮ್ಮ ತಾಲೂಕಿನಿಂದಲೂ ಕೂಡ ಎಲ್ಲ 100% ಬ್ಯಾಂಕ್ ಮುಖಾಂತರನಿಂದಲೇ ಬಟವಾಡಿ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ಅದು ಕೂಡ ನ್ಯಾಷನಲೈಸ್ಡ್ ಬ್ಯಾಂಕ್ನಿಂದಲೇ ಮಾಡುವಂಥ ಕೆಲಸ ಆಗ್ಬೇಕು ಅದ್ರ ಬಗ್ಗೆ ಈಗ ಆಲೋಚನೆ ಮಾಡಿ ಉತ್ಪಾದಕರ ಅಕೌಂಟ್ಗಳನ್ನು ಕೂಡ ಅಲ್ಲೇ ತೆರೆಯುವಂಥ ಮಟ್ಟಕ್ಕೆ ನೀವೀಗಲೇ ಅವ್ರಿಗೆ ಅಕೌಂಟ್ಗಳು ಮಾಡಿಸೋದ್ರ ಬಗ್ಗೆ ಇಲ್ಲ ಸಾಮೂಹಿಕವಾಗಿ ನೀವೇ ತಗೊಂಡೋಗಿ ಅಕೌಂಟ್ ಮಾಡಿಸ್ತೀರೋ ಇದ್ರ ಬಗ್ಗೆ ನೀವು ಮಾತಾಡಿ ತೀರ್ಮಾನ ತಗೊಂಡು ನಿಮ್ಮ ಬೋರ್ಡ್ ಜೊತೆಲೂ ಮಾತಾಡಿ ತೀರ್ಮಾನ ತಗೊಂಡು ತುರ್ತಾಗಿ ಕ್ರಮ ಆಗ್ಬೇಕು ಯಾಕೆಂದ್ರೆ ಈಗಾಗಲೇ ನೋಡಿ ಅದ್ರ ಲೋಪದೋಷ ಇವತ್ತು ನಮ್ಮ ಡಾಕ್ಟರ್ ಹೇಳಿದ್ರು ಏನಾಗ್ತಾ ಇದೆ ಅಂತ ಇವತ್ತು ಯಾರೋ ಫಲಾನುಭವಿಗೆ ನಿಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಫಲಾನುಭವಿಗೆ ಇವತ್ತು ಹಣ ತಗೊಂಡಿಕ್ಕೆ ಆಗ್ತಾ ಇಲ್ಲ ಪಶುಭಾಗ್ಯ ಇರ್ಬೋದು ಇನ್ನೊಂದಿರ್ಬೋದು ಯಾವುದೇ ಮುಂದಿನ ಬೇರೆ ಸರ್ಕಾರದ ಯಾವ ಸ್ಕೀಮ್ ಇರ್ಬೋದು ಅವಾಗ ಏನಾಗುತ್ತೆ ಆ ನಿಮ್ಮ ಪ್ರದೇಶಕ್ಕೆ ಬರ್ತಕ್ಕಂಥ ಹಣ ನಿಜಕ್ಕೂ ಕೂಡ ನಿಮಗೆ ಸಿಕ್ಕೋದಿಲ್ಲ ನೀವು ಅದು DCC ಬ್ಯಾಂಕ್ ಅಂತ ಇರೋದ್ರಿಂದ ನಮಗೆ ನ್ಯಾಷನಲೈಸ್ಡ್ ಬ್ಯಾಂಕ್ನವ್ರು ಸಪೋರ್ಟು ಕೂಡ ಮಾಡೋದಿಲ್ಲ ಮತ್ತೆ ಇನ್ನೊಂದು ಈಗಾಗಲೇ ನೋಡಿ ನಮ್ಮಲ್ಲಿ ಯಾರು ನ್ಯಾಷನಲೈಸ್ಡ್ ಬ್ಯಾಂಕ್ ಜೊತೆ ಇವತ್ತು ಅಕೌಂಟ್ ಮಾಡಿ ಅಲ್ಲಿಂದ ಬಟವಾಡಿ ಮಾಡ್ತಾ ಇದ್ದಾರೆ ಅವ್ರೆಲ್ಲರಿಗೂ ಕೂಡ ಇವತ್ತು ಹಸಿದ ಸಾಲ ಕೊಡ್ತಾ ಇದ್ದಾರೆ ಇವತ್ತು ನಮ್ಮಲ್ಲಿ ನೇರಳೆಯಲ್ಲಿ ಅಲ್ಲಿ ನೋಡ್ಬೇಕು ಅವ್ರು ಎಷ್ಟು ಅವರು ಸಾಲ ಬಹಳಷ್ಟು ಸಾಲಗಳನ್ನ ಅವ್ರಿಗೆಲ್ಲ ಸಾಲ ಕೊಟ್ಟಿದ್ದಾರೆ ಅವ್ರು ಯಾವ ಉತ್ಪಾದಕರು ನೇರವಾಗಿ ಕೇಳಿದ್ರು ಸಮೇತ ಸಾಲ ಕೊಡ್ತಾನೆ ಇದರಿಂದ ನಮ್ಮ ಏನಾಗ್ತಿದೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತದೆ ನೀವು ಅದ್ರ ಕಡೆ ಗಮನ ಹರಿಸಿ ನಮ್ಮಲ್ಲೆಲ್ಲ ಇವತ್ತು ಬರೀ 50 ಲೀಟ್ರ್ 100 ಲೀಟ್ರ್ ಇಟ್ಕೊಂಡ್ರೆ ಆ ಒಂದೊಂದು ಸಂಗುಳು ಇವತ್ತು ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗಲ್ಲ ನೀವು ಕನಿಷ್ಠ ಒಂದೊಂದು ಸಂಗುಳು 300-400 ಲೀಟ್ರ್ ಮೇಲ್ಪಟ್ಟು ಹೋಗ ಅಂತ ಮಟ್ಟಕ್ಕೆ ನೀವು ಸಂಗುಳು ಬೆಳೆಸ್ಬೇಕು ಹಂಗೆ ಬೆಳೆಸ್ಬೇಕು ಅಂದ್ರೆ ಬ್ಯಾಂಕ್ ಸಾಲ ಕೊಡ್ಬೇಕು ಬ್ಯಾಂಕ್ ಸಾಲ ಕೊಡ್ಬೇಕು ಅಂದ್ರೆ ಬ್ಯಾಂಕ್ ನಲ್ಲಿ ನೀವು ಅಕೌಂಟ್ ಆ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿಸ್ಬೇಕು ಅವಾಗ ಏನಾಗ್ತದೆ ಬ್ಯಾಂಕ್ ಅವ್ರಿಗೆ ಧೈರ್ಯ ಬರ್ತೈತಿ ಇಲ್ಲಿ ಉತ್ಪಾದಕ ಇಲ್ಲಿ ನಮ್ಮಲ್ಲಿ ಅವನು ಬಟವಾಡಿ ಹಣ ಬರ್ತೈತೆ ಒಂದ್ ವೇಳೆ ಅವನು ಸರಿಯಾದ ರೀತಿಯಲ್ಲಿ ಕಂತು ಕಟ್ಟಿಲ್ಲ ಅಂದ್ರೆ ನಾನು ಬಟವಾಡಿಯಲ್ಲೇ ಕಟಾಯಿಸ್ಬೋದು ದುಡ್ಡನ್ನ ಅಂಬೋದು ಕೂಡ ಬ್ಯಾಂಕ್ ಅಧಿಕಾರಿಗೂ ಒಂದು ಗ್ಯಾರಂಟಿ ಇರ್ತೈತಿ ಅದನ್ನು ನಾವು ಮಾಡ್ಬೇಕು ನಿಮ್ಗೂ ಜವಾಬ್ದಾರಿ ಕಡಿಮೆ ಆಗ್ತದೆ ಯಾರೋ ಬಂದು ನನ್ನ ರಸು ಕೊಡಿಸೋಕೆ ಒತ್ತಡವೂ ನಿಮಗೆ ಕಡಿಮೆ ಆಗ್ತದೆ ಅವ್ರ ರಸು ಸಾಕಾಣಿಕೆ ಮಾಡ ಅಂತ ಮನ್ಸಿತ್ತು ಅಂದ್ರೆ ಅವ್ರ ಉತ್ಪಾದಕ ಹೋಗ್ತಾ ನೇರವಾಗಿ ಬ್ಯಾಂಕ್ ಜೊತೆ ಇವತ್ತು ಮಾತಾಡಿ ಇವತ್ತು ಹಸು ತರ್ತಾನೆ ಇವತ್ತು ಅಂತ ನಮ್ಮಲ್ಲಿ ಸಾಕಷ್ಟು ಉತ್ಪಾದಕರು ಇವತ್ತು ಕೂಡ ಇದ್ದಾರೆ ಅವ್ರಿಗೆ ಹಸು ಸಾಲ ಕೊಡಿಸಿ ಅಂತಾರೆ ನಾವು ಸಾಲ ಕೊಡ್ಸಕ್ ಅವ್ರಿಗೆ ಆಗೋದಿಲ್ಲ ಆದ್ರೆ ಬ್ಯಾಂಕ್ ಮುಖಾಂತರ ಅವ್ರು ಬಟವಾಡಿ ತಾಂಡವ್ರೆ ಅಂದ್ರೆ ಬ್ಯಾಂಕ್ ಮನೆಯವರು ಸಾಲ ಕೊಡ್ತಾರೆ ಅದರಿಂದ ಇವತ್ತು ನಮ್ಮ ಹಾಲಿನ ಉತ್ಪಾದನೆ ಜಾಸ್ತಿ ಆಗೋದಕ್ಕೆ ಸಾಧ್ಯ ಆಗ್ತದೆ
ಸರ್ಕಾರ ಸವಲತ್ತು ನಮಗೆ ಜಾಸ್ತಿ ಬರೋದಕ್ಕೆ ಸಾಧ್ಯ ಆಗ್ತದೆ. ಇವೆಲ್ಲ ಮೂಲಗಳಿಂದ ನಾವು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಇವತ್ತು ಅಕೌಂಟ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಬೆಳವಣಿಗೆ. ಮುಂದಿನ ನಮ್ಮ ಎಲ್ಲ ವ್ಯವಹಾರಕ್ಕೂ ಕೂಡ ಅದು ಬಹಳ ಉತ್ತಮವಾದಂತಕ್ಕಂಥ ವ್ಯವಸ್ಥೆ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಈಗಲೇ ಕೂಡ ಕ್ರಮ ಕೈಗೊಳ್ಳೋ ರೀತಿಯಲ್ಲಿ ನೀವು ತಯಾರಿ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ. ಸರ್ಗೆ ಪಾತ್ರರಾಗಿರುವವರು ಹೆಚ್ಚಿನ ಬೆನಿಫಿಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇವರೆಲ್ಲ ಬೇರೆ ಯೋಗ್ಯ ಜನ ಆದ್ರೆ ಅವರು ಸಾವಿರಾರು ಜನ ಇದ್ದಾರೆ ಬೆನಿಫಿಟ್ ಪಡ್ಕೊಂತ ಇರ್ತಾರೆ ಅಂತಕ್ಕಂಥವ್ರು. ನಮಗೆ ಆಶ್ಚರ್ಯ ಆಗುತ್ತೆ ಒಂದ್ಸಾರಿ ನಮ್ಮ ಯೋಜನೆಗಳಿಗೆ ಯಾವ ಅವರು ಇಂಪ್ಲಿಮೆಂಟ್ ಮಾಡೋದು ಬಹಳ ರೆಸಿಸ್ಟ್ ಮಾಡ್ತಾರೆ. ನೀವು ಅಕೌಂಟ್ ಓಪನ್ ಮಾಡಿ ಬಿಡಿ ಅವರು ಬಹಳ ರೆಸಿಸ್ಟ್ ಮಾಡ್ತಾರೆ. ಆದರೆ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥವ್ರಿಗೆ ಯಾರ ಒಂದು ಇದನ್ನು ಇನ್ಫ್ಲೂಯೆನ್ಸ್ ಇದ್ದರೆ ಅವರೇ ಕರೆದು ಲೋನ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡು ಹೋಗಿ ಇದರಿಂದ ಬರೀ ಹೊಸ ಭಾಗ್ಯ ಯೋಜನೆ ಒಂದೇ ರೀತಿ ಗುರಿ ಇಟ್ಕೊಂಡು ಇದು ಮಾಡಕ್ ಹೋಗ್ಬೇಡಿ. ಅಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ ನಿಮ್ಮ ವ್ಯವಹಾರಗಳನ್ನು ಇಟ್ಕೊಂಡಾಗ ನಿಮ್ಗೆ ಹೆಚ್ಚಿನ ಸೌಲಭ್ಯಗಳು ಸಿಗ್ತವೆ. ಆ ನಿಟ್ಟಿನಲ್ಲಾದ್ರೂ ನೀವು ಓಪನ್ ಮಾಡಿ ಈ ಇದರಲ್ಲಿ ಕೆಲವು ವರ್ಗ ಫಲಾನುಭವಿಗಳು ಕೂಡ ಒಂದು ಅನುಕೂಲತೆ ಆಗುತ್ತೆ ಅಂತ ಹೇಳ್ತಾರೆ. ನಾನು ಈ ಒಂದು ಸಂದರ್ಭದಲ್ಲಿ ಈ ಸಭೆಯನ್ನು ನಿಮ್ಗೆ ಮುಕ್ತಾಯಗೊಳಿಸುತ್ತಾ ಈ ಒಂದು ಶಿರಾ ತಾಲೂಕಿನಲ್ಲಿ 116 ಹಾಲು ಉತ್ಪಾದಕರ ಸಂಘಗಳಿವೆ. ಒಂದೊಂದು ಸಂಘಕ್ಕೆ 5 ಕ್ವಿಂಟಾಲ್ ಬೀಜ ಅವಶ್ಯಕತೆ ಇರುತ್ತದೆ. ತಾಲೂಕಿನಲ್ಲಿ 60 ಟನ್ ಮೇವಿನ ಬೀಜ ಅವಶ್ಯಕತೆ ಇದೆ ಎಂದು ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇನೆ ಎಂದು ಪಶುಸಂಗೋಪನಾ ಇಲಾಖೆಯಾದ ರಂಗನಾಥ್ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಂಗೇಗೌಡ, ಕೃಷಿ ಅಧಿಕಾರಿ ನಟರಾಜ್ ಉಪಸ್ಥಿತರಿದ್ದರು. ಪಶುಭಾಗ್ಯ ಸಂಪೂರ್ಣ ವಿಫಲವಾಗಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ್ರು ತಿಳಿಸಿದರು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪಶುಭಾಗ್ಯ ಯೋಜನೆ ದುರ್ಬಳಕೆ ಆಗ್ತಾ ಇದೆ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಸರ್ಕಾರದ ಈ ಒಂದು ಪಶುಭಾಗ್ಯ ಯೋಜನೆ ನಿಜಕ್ಕೂ ಕೂಡ ಶಿರಾ ತಾಲೂಕಿನಲ್ಲಿ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲೇ ಕೂಡ ಈ ಯೋಜನೆ ಇವತ್ತು ಸಂಪೂರ್ಣವಾಗಿ ವಿಫಲ ಆಗಿದೆ. ಯಾಕೆಂದರೆ ಈಗಾಗಲೇ ಇದ್ರ ಬಗ್ಗೆ ನೀವು ಮೂಲಭೂತವಾಗಿ ನಮ್ಮ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಸಾಕಷ್ಟು ವಿಚಾರವನ್ನು ಹೇಳಿದರು. ಯಾಕೆಂದರೆ ಈ ಹಣ ಸರ್ಕಾರ ಇವತ್ತು ಹೈನುಗಾರಿಕೆಯನ್ನು ಅಭಿವೃದ್ಧಿಪಡಿಸಬೇಕು, ಹೈನುಗಾರಿಕೆಯಲ್ಲಿ ರೈತ ಇವತ್ತು ಹೆಚ್ಚು ಆರ್ಥಿಕವಾಗಿ ಸದೃಢ ಆಗಬೇಕು, ಎಲ್ಲೋ ಒಂದು ಕಡೆ ಆ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಏನು ನಮ್ಮ ರೈತರ ಒಂದು ಜೀವನ ಮಟ್ಟ ಸುಧಾರಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಯೋಜನೆನ ಇವತ್ತು ಕೋಟಿಗಟ್ಟಲೆ ಹಣವನ್ನು ಇವತ್ತು ಬಿಡುಗಡೆ ಮಾಡಿದೆ. ಅಂತಹ ಸಂದರ್ಭದಲ್ಲಿ ಇವತ್ತು ಆ ಫಲಾನುಭವಿ ಆಯ್ಕೆ ಮಾಡಿರ್ತಕ್ಕಂಥ ಫಲಾನುಭವಿಗಳು ಯಾರೂ ಕೂಡ ಹಸು ಸಾಕಾಣಿಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾರೂ ತಯಾರಿಲ್ಲ. ಇದು ಎಲ್ಲೇನಾಗ್ತಾ ಇದೆ ಅಂದರೆ ಇವತ್ತು ಅಲ್ಲಿ ಕಮಿಟಿಯನ್ನು ತಾಲೂಕುವಾರು ಕಮಿಟಿಗಳನ್ನು ಮಾಡ್ತಾರೆ. ಆ ಕಮಿಟಿನಲ್ಲಿ ಆಯಾ ಪಕ್ಷದ ಆಯಾ ಶಾಸಕರ ಒಂದು ಏನು ಸಹಚರ್ಯರಿಗೆ ಫಾಲೋಯರ್ಸ್ಗಳಿಗೆ ಇವತ್ತು ಆ ಒಂದು ಏನು ಫಲಾನುಭವಿ ಇವತ್ತು ಆಯ್ಕೆ ಆಗ್ತಿದ್ದಾರೆ ಅವರು ಯಾರೂ ಕೂಡ ಇವತ್ತು ಹಸುಗಳನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡೋದಿಲ್ಲ. ಸುಮ್ಮನೆ ಏನಾಗ್ತೈತೆ, ಬೇರೆ ಯಾರೋ ಸಾಕಾಣಿಕೆ ಮಾಡಿರ್ತಕ್ಕಂಥ ಹಸುಗಳನ್ನ ಇವತ್ತು ಹೊಡ್ಕೊಂಬರೋದು, ಅವಕ್ಕೆ ಇನ್ಸೂರೆನ್ಸ್ ಮಾಡಿಸೋದು, ಅವನ ಫೋಟೋ ತೆಗ್ಸೋದು, ಮತ್ತೆಲ್ಲೋ ಇವತ್ತು ಜಿಲ್ಲೆಯಿಂದ ಹೊರಗಡೆ ಇರ್ತಕ್ಕಂಥ ಒಬ್ಬ ಏನು ಕೊಂಡಿರ್ತಕ್ಕಂಥ ಅಕೌಂಟ್ದಾರನಿಂದ ಒಂದು ಅಕೌಂಟನ್ನು ಕೊಡಿಸೋಕ್ಕಂಥದ್ದು ಮತ್ತು ಹಣವನ್ನು ಡ್ರಾ ಮಾಡ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಇವತ್ತಿಷ್ಟು ಬದಲಾವಣೆ ಇವತ್ತು ಈ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲೇ ಆಗಿ ಈ ಒಂದು ಯೋಜನೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಸುಮಾರು 100ರಲ್ಲಿ ಇವತ್ತು ಕೇವಲ 5% ಫಲಾನುಭವಿ ಇವತ್ತು ಹಸುವನ್ನು ಯಾರೂ ಕೂಡ ಕಟ್ಟಿಲ್ಲ. ಬೇಕಾದ್ರೆ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕೂಡ ಈ ಯೋಜನೆಯನ್ನು ಇವತ್ತು ಸಾಕಷ್ಟು ಕ್ರಿಯಾತ್ಮಕವಾಗಿ ಬೆಳೆಸಬೇಕು ಎಂಬ ಆಲೋಚನೆ ಇದ್ರೆ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿ, ಇದ್ರ ಬಗ್ಗೆ ಒಂದು ವಿಶೇಷವಾದಂಥ ತಂಡವನ್ನು ಕಳಿಸ್ಲಿ. ಆ ತಂಡವನ್ನು ಕಳಿಸಿ ಇಲ್ಲಿವರೆಗೂ ಯೋಜನೆ ಪ್ರಾರಂಭ ಆದ ಅಂದಿನ ದಿನದಿಂದ ಇಲ್ಲಿವರೆಗೂ ಯಾವ್ಯಾವ ರೈತನ ಜೊತೆ ಇವತ್ತು ಹಸುಗಳಿದ್ದಾವೆ, ಯಾವ ರೈತ ಹಸುಗಳನ್ನ ಸಾಕ್ತಾ ಇದ್ದಾನೆ ಎಂಬುದ್ರ ಬಗ್ಗೆ ಇವತ್ತು ನಿಜವಾಗ್ಲೂ ಕೂಡ ಅವ್ರು ಎನ್ಕ್ವೈರಿ ಮಾಡಲಿ. ಅವಾಗ ನಿಜವಾದಂಥ ಇವತ್ತು ವಾಸ್ತವ ಸ್ಥಿತಿ, ವಾಸ್ತವ ಸತ್ಯ ಇವತ್ತು ನಮ್ಮ ಸರ್ಕಾರಕ್ಕೆ ಇವತ್ತು ಗೊತ್ತಾಗ್ತದೆ. ಅದರಿಂದ ಎಲ್ಲೋ ಒಂದು ಕಡೆ ಸುಮ್ಮನೆ ಹೈನುಗಾರಿಕೆಯನ್ನು ಉದ್ಯಮವನ್ನು ಅಭಿವೃದ್ಧಿಪಡಿಸಬೇಕು, ಹೈನುಗಾರಿಕೆಗೆ ಇಷ್ಟು ಕೋಟಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಸರ್ಕಾರದ ಹಣ ಇವತ್ತು ವ್ಯಪಗತ ಆಗ್ತಾ ಇದೆ. ಇವತ್ತು ಅದರಿಂದ ಯಾವುದೇ ಇವತ್ತು ಇವತ್ತು ರೈತ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ. ಅದನ್ನು ಬಳಕೆ ಮಾಡ್ಕೊಂಬತಕ್ಕಂಥ ಎಂತಾರೆ, ಆ ಹಣವನ್ನು ತೆಗೆದುಕೊಂಡು ಇವತ್ತು ಬೇರೆ ಬೇರೆ ಇವತ್ತು ಅವ್ರ ಕಷ್ಟಗಳಿಗೆ ಇವತ್ತು ಉಪಯೋಗಿಸ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಇದನ್ನು ಯೋಜನೆ ಸರಿಯಾಗಿ ಸರಿಪಡಿಸಬೇಕು ಅಂದರೆ ಇವತ್ತು ವಿಶೇಷವಾದಂಥ ತಂಡ ರಚನೆ ಮಾಡಿ ಇಲ್ಲಿವರೆಗೂ ಕೂಡ ಯಾರ್ಯಾರು ಇವತ್ತು ಫಲಾನುಭವಿ ಆಯ್ಕೆ ಆಗಿದ್ದಾನೆ, ಆ ಫಲಾನುಭವಿ ಹತ್ರ ಹಸು ಇದೆಯಾ,
ಅವನು ಸಾಕಾಣಿಕೆ ಮಾಡ್ತಾ ಇದ್ದಾನ, ಅವನು ಡೈರಿಗಳಿಗೆ ಹಾಲಾಗ್ತಾ ಇದ್ದಾನ, ಅದರಿಂದ ಅವನು ಹಣ ಸಂಪಾದನೆ ಮಾಡ್ತಾ ಇದ್ದಾನ, ಇದ್ರ ಬಗ್ಗೆ ನಿಗಾ ವಹಿಸ್ತಿ. ಅವಾಗ ಏನು ಸತ್ಯ ಏನೆಂಬುದು ಕೂಡ ಅರಿವಾಗ್ತದೆ. ಆಗ ಆ ಮುಖಾಂತರ ಇದನ್ನು ಬದಲಾವಣೆ ಮಾಡಬೇಕಾಗ್ತದೆ. ಈಗಾಗಲೇ ಹಿಂದೆ ನಮ್ಮಲ್ಲಿ ಏನಾಗ್ತಾ ಇತ್ತು, ಒಂದು ಅಮೃತ ಯೋಜನೆ ಅಂತ ಅಂಬುದು ಕೂಡ ನಮ್ಮ ಏನು ಒಂದು ಈ ಒಂದು ಡೈರಿ ಉದ್ಯಮಕ್ಕೆ ಕೊಟ್ಟಿದ್ರು ಹಿಂದೆ ಕೇಂದ್ರ ಸರ್ಕಾರದವರು. ಏನು ವಿಧವೆಯರಿಗೆ ತೀರಾ ಅನಾಥರಿಗೆ ಇವತ್ತು ಆ ಒಂದು ಅಮೃತ ಯೋಜನೆಯಲ್ಲಿ ಹಸುಗಳನ್ನು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅದನ್ನು ಕೂಡ ಈ ಹಿಂದಿನ ಸರ್ಕಾರ ಅದನ್ನು ಕೂಡ ಡೈವರ್ಟ್ ಮಾಡಿ ಆ ಅಮೃತ ಯೋಜನೆ ಕೂಡ ನಮ್ಮಿಂದ ತೆಗೆದುಕೊಂಡ್ರು. ಇವತ್ತು ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಫಲಾನುಭವಿನೂ ಕೂಡ ಯಾರೂ ಕೂಡ ಇವತ್ತು ಒಂದು ಹಸುವನ್ನು ಕಟ್ಟಿಲ್ಲ. ಇದರಿಂದ ಇವತ್ತು ಉದಾಹರಣೆಗೆ ನಮ್ಮ ತಾಲೂಕೆ ಸಿರಾ ತಾಲೂಕೆ ತಳಿ ಕಳೆದ ಎಷ್ಟು ವರ್ಷಗಳಿಂದ ಇವತ್ತು ಇವತ್ತು ಏನು ನಮ್ಮಲ್ಲಿ ಹಾಲಿನ ಉತ್ಪಾದನೆ ಇದೆ ಅಷ್ಟೇ ಇವತ್ತು ಉತ್ಪಾದನೆ ಇದೆ. ಇವತ್ತು ಅಧಿಕವಾಗಿ ಏನು ರೈಸ್ ಆಗ್ತಾ ಇಲ್ಲ. ಯಾರೋ ಭಾಳಷ್ಟು ಉತ್ಸಾಹಿ ಇರ್ತಕ್ಕಂಥ ನಮ್ಮ ರೈತರು, ಅದನ್ನು ಅನುಭವ ಪಡ್ಕೊಂಡಿರ್ತಕ್ಕಂಥ ರೈತರು ಇವತ್ತು ಹೆಚ್ಚಾಗಿ ಇವತ್ತು ನಾವು ಹಸುಗಳನ್ನ ಕಟ್ಟಬೇಕು ಎಂಬ ರೀತಿಯಲ್ಲಿ ಕಟ್ತಾ ಇದ್ದಾರೆ ಹೊರತು ಯಾವುದೇ ಈ ಸರ್ಕಾರದ ಸ್ಕೀಮ್ಗಳಿಂದ ಇವತ್ತು ಹಸುಗಳನ್ನ ತಂದು ಕಟ್ಟಿರ್ತಕ್ಕಂಥದ್ದು ಇವತ್ತು 95% ಇವತ್ತಿಲ್ಲ. ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಸರ್ಕಾರ ಈ ಯೋಜನೆಯನ್ನ ಕೂಡಲೇ ಇಲ್ಲ ನಿಲ್ಲಿಸಲಿ, ಇಲ್ಲ ಅಂದರೆ ಇದನ್ನು ನಿಲ್ಲಿಸ್ದಲೇ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ವಿಶೇಷವಾದಂಥ ತಂಡ ಇವತ್ತು ರಚನೆ ಮಾಡಿ ಇದನ್ನು ಎನ್ಕ್ವೈರಿ ಮಾಡಿ ಅದರಲ್ಲಿ ಏನಾಗ್ತಾ ಇದೆ ಏನಾಗ್ತಾ ಇದೆ ಎಂಬುದ್ರ ಬಗ್ಗೆ ಸತ್ಯಾಸತ್ಯತೆ ಇವತ್ತು ಹೊರಗೆ ಬರ್ತದೆ. ಮತ್ತು ಈ ಮುಖಾಂತರ ಯಾವೇ ನಮ್ಮ ಹೈನುಗಾರಿಕೆ ಉದ್ಯಮ ಇದರಿಂದ ಏನು ಅನುಕೂಲ ಪಡೆದಿಲ್ಲ, ಸುಮ್ಮನೆ ಸರ್ಕಾರದ ಕೋಟಿಗಟ್ಟಲೆ ಹಣ ಇವತ್ತು ವೇಸ್ಟ್ ಆಗ್ತಾ ಇದೆ. ಸರ್, ಈಗ ಹಾಲು ಒಕ್ಕೂಟ ಹಾಲು ಉತ್ಪಾದಕರ ಸಂಘ ಇದೆಯಲ್ಲ, ಆ ಟ್ರೈಪಾರ್ಟಿ ಸಿಗ್ನೇಚರ್ ಮಾಡ್ತಾರಲ್ಲ, ಅವರು ಅನರ್ಹ ಫಲಾನುಭವಿಯನ್ನು ಗುರುತಿಸಲು ವಿಫಲ ಆಗ್ತಾ ಇದ್ದಾರೆ, ಅರ್ಹ ಫಲಾನುಭವಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ. ಟ್ರೈಪಾರ್ಟಿ ಸಿಗ್ನೇಚರ್ ಹಾಕ್ಕೊಟ್ರೆ ಅವರು ಬ್ಯಾಂಕಲ್ಲಿ ಲೋನ್ ತಗೊಂತಾರೆ, ಅಲ್ಲಿಗೆ ಅವರು ಮಿಸ್ಟೇಕ್ ಮಾಡ್ದಂಗಲ್ವ? ಇಲ್ಲ, ಅದೇನಾಗಿದೆ, ನಮ್ಮಲ್ಲಿ ಬ್ಯಾಂಕ್ನವರು ಈ ಲೋನನ್ನು ಪಶುಭಾಗ್ಯ ಯೋಜನೆಯಲ್ಲಿ ಲೋನನ್ನು ಮಂಜೂರು ಮಾಡಬೇಕಾದ ಸಂದರ್ಭದಲ್ಲಿ ಟ್ರೈಪಾರ್ಟಿ ಅಗ್ರಿಮೆಂಟನ್ನು ಇವತ್ತು ಕೇಳ್ತಾ ಇದ್ದಾರೆ. ಟ್ರೈಪಾರ್ಟಿ ಅಗ್ರಿಮೆಂಟನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಯಾರಾದರೂ ಉತ್ಪಾದಕರಾಗಿದ್ದರೆ ಇಲ್ಲ ಅವನು ಹಸುವನ್ನು ಕಟ್ತಕ್ಕಂಥ ಅರ್ಹತೆ ಇರ್ತಕ್ಕಂಥನಾಗಿದ್ದರೆ ನಮ್ಮ ಕಾರ್ಯದರ್ಶಿಗಳು ಆ ಟ್ರೈಪಾರ್ಟಿ ಅಗ್ರಿಮೆಂಟನ್ನು ಕೊಡ್ತಾರೆ. ಈಗ ಅವನು ಉತ್ಪಾದಕನೇ ಅಲ್ಲ, ಅವನು ಹಸುವನ್ನೇ ಕಟ್ಟಲ್ಲ, ಅವನೆಲ್ಲೋ ಯಾವುದೋ ಒಂದು ಬೇರೆ ಹಸುವನ್ನ ಸಾಕಿರೋದನ್ನ ತಾಂಬಂದು ಇವತ್ತು ಫೋಟೋ ಹೊಡೆಸ್ಕೊಂಡು ಇನ್ಶೂರೆನ್ಸ್ ಮಾಡಿಸಿ ಇವತ್ತು ಅವ್ನು ದುಡ್ಡು ಮಾಡ್ತಾನೆ ಅಂದರಿಗೆ ಟ್ರೈಪಾರ್ಟಿ ಅಗ್ರಿಮೆಂಟ್ ಕೊಡೋದಕ್ಕೆ ಎಲ್ಲಿಂದ ಸಾಧ್ಯ ಆಕೈತೆ? ಮತ್ತೆ ಒಂದು ವೇಳೆ ಅಂತರ್ಗೆ ಇವತ್ತು ನಾವು ಟ್ರೈಪಾರ್ಟಿ ಅಗ್ರಿಮೆಂಟನ್ನು ಕೊಟ್ಟರು ಸಮೇತ ನಾಳೆ ದಿನ ಇದರಲ್ಲಿ ಸಂಘನೂ ಕೂಡ ಪಾಲುದಾರರಿಗೆ ಆಗ್ತೈತಿ. ಮತ್ತೇನಿವತ್ತು ಸಂಘ, ಬ್ಯಾಂಕು ಮತ್ತು ಫಲಾನುಭವಿ ಮೂರರ ಒಂದು ಜವಾಬ್ದಾರಿ ಇರೋದ್ರಿಂದ ಸಂಘನು ನಾಳೆ ಒಂದು ವೇಳೆ ಅವನು ಹಣವನ್ನು ಕಟ್ಟಲಿಲ್ಲ ಅಂದಾಗ ಹಣ ವಸೂಲಾತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ನಮ್ಮ ಸಂಘಗಳು ಕೂಡ ಈ ಹಣವನ್ನು ಅವರ ಒಂದು ಆದಾಯದ ಮೂಲದಲ್ಲಿ ಕಟ್ತಕ್ಕಂಥ ಸ್ಥಿತಿ ಬರ್ಬೋದು ಎಂಬ ಒಂದು ಭಯ ಇದೆ. ಅದರಿಂದ ಸದುಪಯೋಗದಾದ್ರೆ ಇವತ್ತು ಕೂಡ ನಮ್ಮ ಸಂಘದವರು ಎಲ್ಲ ಕಾರ್ಯದರ್ಶಿಗಳು ಇವತ್ತು ಆ ಟ್ರೈಪಾರ್ಟಿ ಅಗ್ರಿಮೆಂಟ್ ಅನ್ನು ಕೊಡ್ತಾರೆ. ಇವತ್ತು ಸದುಪಯೋಗ ಆಗಲ್ಲ ಅಂದಂಥ ಸಂದರ್ಭದಲ್ಲಿ ಟ್ರೈಪಾರ್ಟಿ ಅಗ್ರಿಮೆಂಟನ್ನು ಎಲ್ಲಿ ಕೊಡೋದಕ್ಕೆ ಸಾಧ್ಯ ಆಗ್ತದೆ? ಲೋನ್ ಕೊಡಲ್ವಲ್ಲ ಸರ್, ಟ್ರೈಪಾರ್ಟಿ ಅಗ್ರಿಮೆಂಟ್ ಆಗಲಿಲ್ಲ ಅಂದರೆ ಬ್ಯಾಂಕ್ನವ್ರು ಲೋನ್ ಕೊಡಲ್ಲ, ಇಲ್ಲ ಹಾಲು ಉತ್ಪಾದಕ ಸೊಸೈಟಿಯಿಂದ ಕೊಟ್ಟರೆ ಮಾತ್ರ ಅವ್ರಿಗೆ ಲೋನ್ ಸಿಗೋದಲ್ಲ. ಆಯ್ತು, ಅದಕ್ಕೆ ಏನು ಮಾಡಬೇಕು ಸರ್ಕಾರ? ಇದನ್ನು ಸರಿಯಾದಂಥ ಫಲಾನುಭವಿ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಸಂಘಗಳಿಗೆ ಹೊರಿಸ್ಬೇಕು. ಮೂಲಭೂತವಾಗಿ ನಮ್ಮ ಸಂಘ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇವತ್ತು ಯಾರು ನಿಜವಾದಂಥ ಅರ್ಹ ಫಲಾನುಭವಿ, ಯಾರಿಗೆ ಇವತ್ತು ಲೋನನ್ನು ಸ್ಯಾಂಕ್ಷನ್ ಮಾಡಿದರೆ ಅವನು ನಿಜವಾಗ ಹಸು ಕಟ್ತಾನೆ, ಅವನು ಸಾಕಾಣಿಕೆ ಮಾಡ್ತಾನೆ ಎಂಬ ಅರಿವು ಇವತ್ತು ನಮ್ಮ ತಳಪಾಯದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಆ ಒಂದು ಸಂಘದವರಿಗೆ ಗೊತ್ತಿರ್ತೈತಿ. ಇವತ್ತು ಎಲ್ಲೋ ಕೂತ್ಕೊಂಡು ಒಂದು ತಾಲೂಕುವಾರು ಸಮಿತಿ ಮಾಡಿ ತಾಲೂಕಿನಲ್ಲಿ ಇಂಥ ಒಬ್ಬ ಫಲಾನುಭವಿನ ಆಯ್ಕೆ ಮಾಡಿದ್ದೀನಿ ಅಂದರೆ ಆ ಫಲಾನುಭವಿ ಇವತ್ತು ಹಾಲಾಗ್ತಾನ, ಅವ್ನ ಜಮೀನು ಐತಾ, ಅವ್ನ ಮೇವು ತಂದು ಕಟ್ಟುವಂಥ ಜವಾಬ್ದಾರಿ ಐತಾ, ಇವ್ನು ಕರೆಕ್ಟಾಗಿ ಇವನು ಸದುಪಯೋಗ ಪಡಿಸ್ಕೊಂತಾನೆ ಎಂಬ ಅರಿವೇ ಇರೋದಿಲ್ಲ. ಏನೋ ಕೂತ್ಕೊಂಡು ಏನೋ ಮಾಡೋಕೆ ಹೋಗ್ತಾರೆ. ಅದರಿಂದ ಏನಾಗ್ತೈತಿ, ಇವತ್ತು ಈ ಯೋಜನೆ ಸಂಪೂರ್ಣವಾಗಿ ಇವತ್ತು ವಿಫಲ ಆಗಿದೆ. ಸರ್, ಈಗ ಪಟ್ಟಣಗಳು ಕೊಡಬೇಕು ಹಾಲು ಉತ್ಪಾದಕರಿಗೆ ಅಂತ ಇರಲ್ಲ, ಅದ್ರ ಉದ್ದೇಶ ನಮ್ಮಲ್ಲಿ ಬರಗಾಲ ಬಂದಿದೆ ಅಂದ ತಕ್ಷಣ ಹೆಚ್ಚಿನದಾಗಿ ಗಮನ ಹರಿಸ್ತಕ್ಕಂಥದ್ದು ವಿಶೇಷವಾಗಿ ಜಾನುವಾರುಗಳ ಕಡೆಗೆ, ಏಕೆಂದರೆ ಬರದ ತೀವ್ರತೆ ಜಾಸ್ತಿಯ ಜಾನುವಾರುಗಳಿಗೆ ಬೇಗ ಇವತ್ತು ಗೊತ್ತಾಗ್ತಕ್ಕಂಥದ್ದು. ಯಾಕೆ ಅಂದರೆ ಒಂದು ಮೇವಿನ ಅಭಾವ ಜಾಸ್ತಿ ಆಗ್ತೈತೆ, ಆ ಜಾನುವಾರುಗಳಿಗೆ ಕುಡಿಯೋ ನೀರಿನ ಅಭಾವ ಜಾಸ್ತಿ ಆಗ್ತೈತೆ. ಅಂಥ ಸಂದರ್ಭ ನಾವು ಮನುಷ್ಯರಾದರೆ ಎಲ್ಲೋ ಒಂದು ಕಡೆ ನಾವು ಏನಾದರೂ ಸರಿನೇ ಎಲ್ಲೋ ಒಂದು ಕಡೆ ಆಹಾರವನ್ನು ಒದಗಿಸ್ಕೊಂತೀವಿ, ಎಲ್ಲೋ ಒಂದು ಕಡೆ ನೀರು ಕುಡಿತೀವಿ, ಏನೋ ಮಾಡ್ತೀವಿ, ಒಟ್ಟು ನಮ್ಮ ಜೀವನ ಯಾವ ಮಟ್ಟಿಗೆ ಸುಧಾರಿಸ್ತೀವಿ. ಆದರೆ ಜಾನುವಾರುಗಳು ಆ ಸ್ಥಿತಿ ಆಗೋದಕ್ಕೆ ಸಾಧ್ಯ ಆಗಲ್ಲ. ಅವಕ್ಕೇನು ನಾವು ಕಟ್ಕೊಂಡಿದ್ದೀವಿ ಅಂದರೆ ಅವ್ಕೆ ಮೇವನ್ನು ಒದಗಿಸ್ಲೇಬೇಕು, ನೀರನ್ನು ಕೊಡಲೇಬೇಕು, ಇವೆಲ್ಲವನ್ನೂ ಮಾಡೋ ಅಂಥ ವ್ಯವಸ್ಥೆ ಇರೋದ್ರಿಂದ ಆ ಬೇಸಿಗೆ ಬಂದ ತಕ್ಷಣ ಆ ಜಾನುವಾರುಗಳಿಗೆ ಆ ಬರದ ತೀವ್ರತೆ ಬೇಗ ತೊಟ್ಟತಕ್ಕಂಥದ್ದು. ಅದರಿಂದ
ಅಂತ ಸಂದರ್ಭದಲ್ಲಿ ಅವಕ್ಕೇನಾದರೂ ಕೂಡ ಮೇವನ್ನು ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಸರ್ಕಾರ ಈಗ ಏನು ಈ ಮೇವಿನ ಬೀಜಗಳನ್ನು ಕೊಡ್ತಾ ಇರತಕ್ಕಂಥದ್ದು ನಿಜ ಕೂಡ ಒಳ್ಳೆ ಕಾಳಜಿ ಇರತಕ್ಕಂಥ ಒಂದು ವಿಶೇಷವಾದಂಥ ಒಂದು ವ್ಯವಸ್ಥೆ. ಅದನ್ನು ನಮ್ಮ ಎಲ್ಲ ಈಗ ಕಾರ್ಯದರ್ಶಿ ಬಂಧುಗಳಿಗೂ ಕೂಡ ನಾವು ಹೇಳಿದ್ದೀವಿ, ಇದನ್ನು ಬೇಗ ಈ ಬೀಜಗಳನ್ನು ತೆಗೆದುಕೊಂಡು ಹೋಗಿ ಯಾರ್ಯಾರು ಇವತ್ತು ನೀರಾವರಿ ಮೂಲಗಳನ್ನು ಇರ್ತಕ್ಕಂಥವ್ರು ಇದ್ದಾರ ಅವರು ಅಲ್ಲಿ ಮೇವಿನ ಬೀಜಗಳನ್ನು ಬೆಳೆದು ಆ ಮುಖಾಂತರ ಮೇವನ್ನು ಇವತ್ತು ತಾವೆಲ್ಲರೂ ಕೂಡ ಕೂಡಿಟ್ಕೋಬೇಕು, ಆ ಮುಖಾಂತರ ಇಲ್ಲಿ ಜಾನುವಾರುಗಳನ್ನು ಉಳಿಸೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಎಂಬ ಒಂದು ಈಗಾಗಲೇ ನಾವು ಅವರಿಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ಮಾಹಿತಿ ಮುಖಾಂತರ ಈಗ ಒಂದೊಂದು ಸಂಘಕ್ಕೆ ಕನಿಷ್ಠ 5-5 ಕ್ವಿಂಟಲ್ ಇವತ್ತು ಮೇವಿನ ಬೀಜಗಳನ್ನು ಅವರು ಸರ್ಕಾರ ಇವತ್ತು ಕೊಟ್ಟರೆ ಆ ಮುಖಾಂತರ ಈ ತಾಲೂಕಿನಲ್ಲಿ ಅಲ್ಪ ಸ್ವಲ್ಪ ಮಟ್ಟಿಗಾದರೂ ಕೂಡ ಮೇವಿನ ಬೆಳೀತಕ್ಕಂಥ ಕಾರ್ಯಕ್ರಮ ಆಗ್ತೈತೆ ಎಂಬ ಒಂದು ಅಭಿಪ್ರಾಯವನ್ನು ಹೇಳ್ತೇನೆ. ಆಫ್ರಿಕನ್ ಮೇಜ್ಗೆ ಯಾಕೆ ಸರ್ ಇದು ಅಂದರೆ ಅದೊಂದು ಒಳ್ಳೆ ಮೇವಿನ ಬೀಜ ಇರ್ತಕ್ಕಂಥ ಒಂದು ತಳಿ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ತಳಿಗಳಿಗಿನ್ನ ಈ ಮೇವಿನ ಬೀಜ ವಿಶೇಷವಾಗಿ ಹೆಚ್ಚು ಇವತ್ತು ಉಲುಸಾಗಿ ಬೆಳೆಸ್ತಕ್ಕಂಥದ್ದು, ಮತ್ತು ಆ ಮೇವನ್ನು ತಿಂತಕ್ಕಂಥ ಇವತ್ತು ರಾಸು ಒಳ್ಳೆ ಹಾಲಿನ ಉತ್ಪಾದನೆಯನ್ನು ಆಗ್ತದೆ, ಹೆಚ್ಚು ಹಾಲನ್ನು ಕೊಡ್ತಕ್ಕಂಥ ಕೆಲಸ ಆಗೋದ್ರಿಂದ ಅದನ್ನು ಎಲ್ಲರೂ ಕೂಡ ನಮ್ಮ ರೈತರಿರ್ಬೋದು ಮತ್ತು ಸರ್ಕಾರದ್ದು ಇದರಲ್ಲಿ ವಿಶೇಷವಾದಂಥ ಒಂದು ಪ್ರೋಟೀನ್ ಯುಕ್ತವಾದದ್ದು ಮತ್ತು ಬೇಗ ಬೆಳೀತಕ್ಕಂಥ ಅದರಲ್ಲಿ ಒಂದು ಲಕ್ಷಣಗಳಿರೋದ್ರಿಂದ ಆ ಈ ಬೀಜವನ್ನೇ ಕೊಡಬೇಕು ಎಂಬ ಮಾತನ್ನು ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿ ಅವರು ಕೋಟೆಯ ಅಂಗವಿಕಲ ಶಂಕರ್ಗೆ ಚೆಕ್ ವಿತರಿಸಿದರು. ಕೆಲ ದಿನಗಳ ಹಿಂದೆ ಶ್ರೀ ಟಿವಿಯಲ್ಲಿ ಸಂಪೂರ್ಣ ಅಂಗವಿಕಲ 45 ವರ್ಷದ ಶಂಕರ್ರನ್ನು ಸಾಕುತ್ತಿರುವ ವೃದ್ಧ ತಾಯಿ ಪುಟ್ಟಮ್ಮನವರ ಬಗ್ಗೆ ವರದಿ ಮಾಡಿತ್ತು. ಈ ವರದಿಗೆ ಸ್ಪಂದಿಸಿದ ಡಾಕ್ಟರ್ ಪಿ ಸುರೇಶ್ ಶಾಸ್ತ್ರಿಯವರು ಪುಟ್ಟಮ್ಮನ ಮನೆಗೆ ಭೇಟಿ ನೀಡಿ ಆಶೀರ್ವಚನ ನೀಡುವುದರೊಂದಿಗೆ ಧನ ಸಹಾಯ ಮಾಡಲಿಚ್ಛಿಸಿ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಟಿವಿ ತಂಡ ಹಾಗೂ ಕೋಟೆ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಯಾವ ಒಂದು ಮಹತ್ವ ಈ ಜನ್ಮದಲ್ಲಿ ಯಾವುದೇ ವೃದ್ಧ ಕಾಲಕ್ಕೆಗಳ ಕಾಲವಿಲ್ಲ ಅಂತ ಹೇಳುತ್ತೆ. ಅದೇ ರೀತಿ ಧರ್ಮಶಾಸ್ತ್ರದಲ್ಲಿ ಒಂದು ಗಿಡ ಅದಕ್ಕೆ ಒಂದು ಆಯುಷ್ ಇರುತ್ತೆ, ಆಮೇಲೆ ಅದನ್ನು ಯಾವೊಬ್ಬ ಮನುಷ್ಯ ಕಡಿತಾನೆ. ಒಂದು ಹಳ್ಳ ಕೆರೆ ಇವು ಸರಾಗವಾಗಿ ಬರ್ತಾ ಇರುತ್ತೆ, ಆದರೆ ಒಂದ್ಸರಿ ಬತ್ತು ಹೋಗುತ್ತೆ. ಮತ್ತೆ ಒಬ್ಬ ಮನುಷ್ಯ ಅವನಿಗೂ ಹುಟ್ಟು ಸಾವಿರುತ್ತೆ. ಆದರೆ ಈ ಕಲಿಯುಗದಲ್ಲಿ ಮತ್ತು ದಾನ ಮತ್ತು ಓಮದಲ್ಲಿ ಮಾಡ್ತಕ್ಕಂಥ ಒಂದು ಅವಿಸ್ಸು ಯಾವತ್ತೂ ನಾಶ ಆಗೋದಿಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಈ ಕೋಟೆಯಲ್ಲಿ ವಾಸವಿರತಕ್ಕಂಥ ಪುಟ್ಟಮ್ಮ ಮತ್ತು ಅವರ ಮಗನಾದ ಶಂಕರ್ ಅವರಿಗೆ ಭಗವಂತನು ಏನೋ ತಕ್ಕ ಮಟ್ಟಿಗೆ ಒಂದು ಅನುಕೂಲ ಮಾಡಲಿ. ಜೊತೆಗೆ ನೀವು ಅಷ್ಟೇ, ನಾವು ಹೇಳಿದ್ನಲ್ಲ ಈಗ ಒಂದು ಮರವನ್ನು ಬತ್ತು ಹೋಗುತ್ತೆ, ಅದೇ ಯಾವುದೋ ಒಂದು ಕಿಂಚಿತ್ತು ನಿಮ್ಮ ಯಥಾಶಕ್ತಿ ಒಂದು ಇವರಿಗೆ ದಾನ ಮಾಡೋದ್ರಿಂದ ನಿಮಗೆ ಆ ದಾನದ್ದು ಮಹತ್ವ ನಿಮಗೆ ಪೂರ್ವದಲ್ಲಿ ಮತ್ತು ಮುಂದಿನ ಒಂದು ಪೀಳಿಗೆ ಸಮೇತ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಬಯಸ್ತೀನಿ. ಅದೇ ರೀತಿ ಅನುಕೂಲ ಇರತಕ್ಕಂಥವ್ರು ಅಂದರೆ ಯಾವುದೇ ರೀತಿ ದಾನ ಮಾಡಬೇಕಾದ್ರೆ ಏನಂತ ಹೇಳುತ್ತಂದರೆ ಯಥಾ ಲಾಭ ದ್ರವೇಣ, ನಿಮಗೆ ಲಾಭದಲ್ಲಿ ಏನು ಬರುತ್ತೋ ಒಂದು 5 ರೂಪಾಯಿ ಆಗ್ಬೋದು ಅಥವಾ 100 ರೂಪಾಯಿ ಆಗ್ಬೋದು, ನಿಮ್ಮ ಯಥಾಶಕ್ತಿ ಒಂದು ಇಂಥ ಒಂದು ಅಶಕ್ತರಿಗೆ ದಾನ ಮಾಡೋದ್ರಿಂದ ಆ ಪರಮಾತ್ಮನು ಅವರಲ್ಲಿ ತೃಪ್ತಿ ಆಗ್ತಾನೆ ಅಂತ ಒಂದು ಧರ್ಮಶಾಸ್ತ್ರ ಹೇಳುತ್ತೆ. ಅದೇ ರೀತಿ ನೀವು ಈ ಒಂದು ಶಂಕರ್ ಅನ್ನೋ ಒಂದು ವ್ಯಕ್ತಿಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ಸಣ್ಣದೊಂದು ಆಶ್ರಯ ಆಗೋದಕ್ಕೆ ನಿಮ್ಮ ಪರವಾಗಿ ನಾನು ಬಯಸ್ತೀನಿ. ವಂದನೆಗಳು. ಆದಷ್ಟು ಇಷ್ಟು ಬೇಗ ನಮ್ಮ ಕಷ್ಟಕ್ಕೆ ಬಂಧಿಸಿದ್ದಾರೆ ಅಂದರೆ ನಮ್ಮ ಪುಣ್ಯ ಅಂತ ತಿಳ್ಕೊಬೋದು. ಪರಮಾತ್ಮ ಅವ್ರಿಗೆ ಆರೋಗ್ಯ ಇಷ್ಟೇ ಕೊಟ್ಟು ಚೆನ್ನಾಗಿಟ್ಟಿಲ್ಲ ಅಂತ ನಾನು ಹಾರೈಸ್ತೀನಿ. ಗುರುಜಿ ವಂದನೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.